ಯು ಪಿ ಎಸ್ ಸಿ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದ್ದು, ಆ ಒಂದು ಹುದ್ದೆಗಳ ವಿವರ ಈ ರೀತಿಯಾಗಿದೆ. ವೇಕೆನ್ಸಿ ನಂಬರ್ ಬಂದ್ಬಿಟ್ಟು 2002-03-01-208 ಅಂತ ಹೇಳ್ಬಿಟ್ಟು. ಖಾಲಿ ಇರತಕ್ಕಂಥ ಪೋಸ್ಟು ಸೈಂಟಿಸ್ಟ್ ಬಿ ಜಿಯೋ ಫಿಸಿಕ್ಸ್. ಇನ್ನು ಕ್ಲಾಸಿಫಿಕೇಶನ್ ಯಾವುದೇ ರೀತಿಯಾದಂಥ ಕ್ಲಾಸಿಫಿಕೇಶನ್ ಏನು ಇಲ್ಕೊಟ್ಟಿಲ್ಲ. ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಇನ್ನು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜುವಿನೇಷನ್ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತೀರಾ. ಈ ಒಂದು ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಈ ರೀತಿಯಾಗಿದೆ. ಇದು ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್ ಪುಣೆ. ಈ ಅಂದರೆ ಈ ಒಂದು ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಪುಣೆಯಲ್ಲಿದೆ. ಇನ್ನು ರಿಸರ್ವೇಷನ್ ನಂಬರ್ ಆಫ್ ಪೋಸ್ಟ್ ಹಾಗೂ ರಿಸರ್ವೇಷನ್ ಈ ರೀತಿಯಾಗಿದ್ದಾವೆ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಇಲ್ಲಿ 2 ಅಂತ ಕೊಟ್ಟಿದ್ದಾರೆ. ಇನ್ನು ಪಿ ಎಚ್ ಅಂದರೆ ಪಿ ಎಚ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರಿಗೆ ರಿಸರ್ವೇಷನನ್ನು ಇಲ್ಲಿ ಕೊಡಲಾಗಿದ್ದು. ನೋಡಿ, ಪಿ ಎಚ್ ಟೈಪ್ ಈ ರೀತಿಯಾಗಿರಬೇಕು: ಸೆರೆಬ್ರಲ್ ಪಾಲಿಸಿ, ಲೆಪ್ರೋಸಿ ಕ್ಯೂರ್, ಡಾಫ್ರಿಸಮ್, ಆಸಿಡ್ ಅಟ್ಯಾಕ್ ವಿಕ್ಟಮ್ಸ್ ಅವರಿಗೆ ಇಲ್ಲಿ ರಿಸರ್ವೇಷನ್ ನೀಡಲಾಗಿದೆ. ಇನ್ನು ಅದರಲ್ಲೇ ಪಿ ಎಚ್ ಕ್ಯಾಟಗರಿ ಬಂದ್ಬಿಟ್ಟು ಓ ಎಲ್ ಅಂತಂದರೆ ಒನ್ ಲೆಗ್ ಎಫೆಕ್ಟೆಡ್, ಓ ಎ ಅಂತಂದರೆ ಒನ್ ಆರ್ಮ್ ಎಫೆಕ್ಟೆಡ್ ಅಂತ. ಇನ್ನು ಪೋಸ್ಟ್ ಡಿಸ್ಕ್ರಿಪ್ಷನ್ ಈ ರೀತಿಯಾಗಿದೆ. ಪೇ ಸ್ಕೇಲು ನಿಮಗೆ ಲೆವೆಲ್ 10 ಪೇ ಸ್ಕೇಲ್ ಅಂತಂದರೆ 56,100 1,57,500 ಸ್ಯಾಲ್ರಿನ ನಿಮಗೆ ನೀಡಲಾಗುತ್ತೆ. ಇನ್ನು ಏಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 35 ವರ್ಷ ಜನರಲ್ ಕ್ಯಾಟಗರಿ ಅವರಿಗೆ, 38 ವರ್ಷ ಓ ಬಿ ಸಿ ಅದರ ಬ್ಯಾಕ್ವರ್ಡ್ ಕ್ಯಾಟಗರಿ ಅವರಿಗೆ. ಇನ್ನು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಅವರಿಗೆ 5 ವರ್ಷಗಳ ರಿಲ್ಯಾಕ್ಸೇಷನ್ನ ನೀಡಲಾಗಿದೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಮಾಸ್ಟರ್ಸ್ ಡಿಗ್ರಿ ಇನ್ ಜಿಯೋ ಫಿಸಿಕ್ಸ್, ಅದರ ಜೊತೆಗೆ 3 ವರ್ಷ ನೀವು ಜಿಯೋ ಫಿಸಿಕ್ಸಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಡಿಸೈರೇಬಲ್ ಕ್ವಾಲಿಫಿಕೇಷನ್ ನೋಡೋಣ. ಡ್ಯೂಟಿ ಅಥವಾ ಡ್ಯೂಟೀಸ್ ಅಂದರೆ ನೀವು ಬೇಸಿಕ್ ಹಾಗೂ ಅಪ್ಲೈಡ್ ರಿಸರ್ಚ್ ಇನ್ ಅಪ್ಲಿಕೇಶನ್ ಆಫ್ ಶಾಲೋ ಜಿಯೋ ಫಿಸಿಕಲ್ ಮೆಥಡ್ಸ್ ಇದನ್ನು ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕ್ಯಾರಿ ಔಟ್ ಫೀಲ್ಡ್ ಆ್ಯಂಡ್ ಲ್ಯಾಬೊರೇಟರಿ ಟೆಸ್ಟ್ಸ್, ಅಂಡರ್ಟೇಕ್ ಜಿಯೋ ಫಿಸಿಕಲ್ ಇನ್ವೆಸ್ಟಿಗೇಷನ್ ಪ್ರೊಜೆಕ್ಟ್ಸ್ ಎನಿವೇರ್ ಇನ್ ಇಂಡಿಯಾ. ಇದೊಂದು ನಿಮ್ಮ ಡ್ಯೂಟೀಸ್ ಆಗಿದೆ. ಪ್ರೊಬೇಷನ್ ಪೀರಿಯಡ್ 1 ವರ್ಷ, ಹೆಡ್ ಕ್ವಾರ್ಟರ್ ಇರೋದು ಪುಣೆಯಲ್ಲಿ, ಅದರ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದ್ದು, ಈ ಒಂದು ಪೋಸ್ಟ್ ಪರ್ಮನೆಂಟ್ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇದು ಟೆಂಪ್ರರಿ ಪೋಸ್ಟ್ ಅಲ್ಲ, ಇದು ಪರ್ಮನೆಂಟ್ ಪೋಸ್ಟ್ ಆಗಿದೆ. ಹೆಚ್ಚಿನ ಮಾಹಿತಿಗೆ ನಾವು ಕೊಟ್ಟಂತ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಅದನ್ನು ಓದ್ಕೊಂಡ್ಬಿಟ್ಟು ನೀವು ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಬೇರೆಯವ್ರ ಜೊತೆಗೆ ಇದನ್ನು ಹಂಚ್ಕೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು. ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆಗಿರ್ತಕ್ಕಂಥ ದಿನಾಂಕ 3/2020. ಇನ್ನು ಪ್ರಿಸ್ಕ್ರೈಬ್ಡ್ ಲಾಸ್ಟ್ ಡೇಟು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು 27/2020. ಇದರೊಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿ ವಿನಂತಿ.